हाय नमस्ते एल्लरिगू इवत्तिना ई वीडियोदल्ली सुलभवागी रसम पौडर हागे टेस्टियागी रसमन हेगे माडोदु अंत नोडोण बन्नी नानु इल्ली ओंदु प्यान गे 4 टेबल स्पून अष्टु धनिया हाकि फ्राई माड्ता इदीनि नंतर इदक्के 2 स्पून अष्टु जीरिगेयन्न हाकि फ्राई माड्ता इदीनि स्वल्प चटपट अन्नोवरेगु फ्राई माड्कोळ्ळि ನಂತರ 1 ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ 1 ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ್ನು ಫ್ರೈ ಮಾಡ್ಕೊಳ್ಳಿ 2 ಸ್ಪೂನ್ ಅಷ್ಟು ಹುಳಿ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನು ಹುಳಿ ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿನ ಹಾಕಿ ತಗೊಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳುತ್ತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಜಾರಿಗೆ ಶಿಫ್ಟ್ ಮಾಡಿಬಿಟ್ಟು ಫೈನ್ ಪೌಡರ್ ಮಾಡಿಕೊಂಡು ನಾನು ಒಂದು ಕಂಟೈನರ್ಗೆ ಇಷ್ಟು 1 ಮಂತ್ಗೆ ಆಗೋಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಬೇಗ ರಸಂ ರೆಡಿಯಾಗುತ್ತೆ ರಸಂ ಮಾಡುವಾಗೆಲ್ಲ ಒಂದೊಂದು ಸ್ಪೂನ್ ಹಾಕಿ ರಸಂ ಮಾಡಿದರೆ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ 1 ಮಂತ್ಗೆ ಆಗೋಷ್ಟು ರಸಂ ಪೌಡರ್ನ ರೆಡಿ ಮಾಡಿಟ್ಕೊತೀನಿ ಒಂದು ಪಾತ್ರೆಗೆ ಒಂದು ನಿಂಬೆಣ್ಣು ಗಾತ್ರ ಅಷ್ಟು ಹುಣಸೆ ಹಣ್ಣು ತಗೊಂಡು ಅದನ್ನು ನೆನೆಸಿಟ್ಕೊಂಡು ಒಂದು 4 ರಿಂದ 5 ಟೊಮೊಟೊನ ಕಟ್ ಮಾಡಿ ಚೆನ್ನಾಗಿ ಈ ರೀತಿ ಬೇಯಿಸಿಟ್ಕೊಬೇಕು ನಂತರ ಇದರ ತಣ್ಣಗಾದಮೇಲೆ ಸ್ವಲ್ಪ ಮೇಲಿರೋಂಥ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ರಸಂ ಟೇಸ್ಟಾಗಿರುತ್ತೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ಇದೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಒಣಮೆಣಸಿನಕಾಯಿ 1 ಸ್ಪೂನ್ ಅಷ್ಟು ರಸಂ ಪೌಡರ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಇಂಗನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ನಂತರ ಇದಕ್ಕೆ ಹುಣಸೆಹಣ್ಣಿನ ರಸ ಟೊಮೊಟೊ ರಸ ಎರಡನ್ನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿ ಬಂದಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನಂತರ ನಿಮಗೆ ಬೇಕಾದರೆ ಸ್ವಲ್ಪ ಶುಗರ್ ಮತ್ತು ಬೆಲ್ಲನ ಹಾಕಿದರೆ ಟೇಸ್ಟಾಗಿರುತ್ತೆ ಅದನ್ನು ಕೂಡ ಹಾಕಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ರಸಂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು